हाय हेलो नमस्ते वेलकम बैक टू स्केल होम कुकिंग नोडी यारादरू ई चैनल ना फर्स्ट टाइम नोड्ता इद्दु सब्सक्राइब माडिल्ल अंद्रे सब्सक्राइब माड्कोंडु पक्कदल्लि इरो बेल ऐकान आक्टिवेट माड्कोळ्ळि रसायन माडोण अंत सिंपल इंग्रेडिएंट्स इंद ई तर माड्कोंड्रे तुंबा टेस्टी आगिरुत्ते नी कूड ओंद सारी ट्राई माड्बिट्टु नोडि तुंबा चेन्नागि बरुत्ते इवाग रेसिपी याव तर माडोदु अंत नोडोण बन्नि नोडि नानु ई अवलक्किन क्लीन माड्बिट्टु तगोंडिदीनि तोळ्दिल्ल नानु ಚೆನ್ನಾಗಿದೆ ಅದರಿಂದ ತೊಳ್ಕೊಂಡಿಲ್ಲ ನೀವು ಬೇಕಾದ್ರೆ ತೊಳ್ಕೊಳ್ಳಿ ನಾನು ತೊಳಿತಾ ಇಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಅರ್ಧ ಕಪ್ ಅವಲಕ್ಕಿನ ತಗೊತಾ ಇದೀನಿ ಬಂದ್ಬಿಟ್ಟು ದೊಡ್ಡದು ಬಾಳೆಹಣ್ಣು ರಸಾಯನಕ್ಕೆ ದೊಡ್ಡ ಬಾಳೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅದರಿಂದ ನಾನು ದೊಡ್ಡ ಬಾಳೆಹಣ್ಣು ಮೂರು ತಗೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ಹಾಕೊಳ್ಳೋಣ ರಸಾಯನಕ್ಕೆ ಬೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಕೂಡ ಹಾಕೋಬಹುದು ನಾನು ಬೆಲ್ಲ ಹಾಕ್ತಾ ಇದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಆದ್ರಿಂದ ಬೆಲ್ಲ ಹಾಕ್ತಾ ಇದೀನಿ ಇವಾಗ ಖರ್ಜೂರ ಒಣ ಖರ್ಜೂರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದೀನಿ ಇದನ್ನ ಹಾಕೊಳ್ಳೋಣ ಡ್ರೈ ಫ್ರೂಟ್ಸ್ ಇದ್ರೆ ಹಾಕೊಳ್ಳಿ ಇಲ್ದಿರ ಇದ್ರೆ ಆಪ್ಷನಲ್ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕೊಂತಾ ಇದೀನಿ ಮಿಕ್ಸಿಯಲ್ಲಿ ಹಾಕೊಂಡು ಈ ತರ ಮಾಡ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ ನಾನು ಅದಕ್ಕೆ ಮಿಕ್ಸಿಯಲ್ಲಿ ಹಾಕೊಂಡೆ ಒಂದು ಕಪ್ ಕೊಬ್ಬರಿ ಹಾಕೋತಾ ಇದೀನಿ ಇದಕ್ಕೆ ಪ್ರಸಾದಕ್ಕೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ತುಪ್ಪ ಬಳಸ್ತಾ ಇದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದೀನಿ ಏಲಕ್ಕಿ ಪೌಡರ್ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಹಾಕೊಂತಾ ಇದೀನಿ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೊಳ್ಳಿ ಸ್ವೀಟ್ನೆಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದೀವಲ್ವಾ ಚೆನ್ನಾಗಿ ಎಲ್ಲ ಒಂದೇ ಸಮವಾಗಿ ಮಿಕ್ಸ್ ಆಗೋ ತರ ಕಲಸ್ಕೊಳ್ಳ್ರಿ ಬೇಕಾಗಿದ್ರೆ ಹಾಲು ಕೂಡ ಹಾಕೋಬಹುದು ನಾನು ಹಾಲು ಹಾಕ್ತಾ ಇಲ್ಲ ಬಾಳೆಹಣ್ಣು ತುಪ್ಪ ಜೇನುತುಪ್ಪ ಹಾಕೋದ್ರಿಂದ ನಮಗೆ ಹಾಲು ಹಾಕೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಅದರಿಂದ ನಾನು ಹಾಕ್ತಾ ಇಲ್ಲ ನೀವು ಬೇಕಾದ್ರೆ ಹಾಲು ಕೂಡ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬಹುದು ನೋಡಿ ಇವಾಗ ಈ ರೀತಿ ಎಲ್ಲ ಕಲಸ್ಕೊಂಡಿದೀವಲ್ಲ ಇವಾಗ ನೋಡಿ ಜ್ಯೂಸಿ ಜ್ಯೂಸಿ ಆಗಿ ಇಷ್ಟು ಚೆನ್ನಾಗಿ ಬಂದಿದೆಯೋ ಅದಕ್ಕೆ ಹಾಲು ಹಾಕ್ಕೋಬೇಡಿ ನಿಮಗೆ ಇಷ್ಟ ಆದರೆ ಹಾಲು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಹಾಲು ಹಾಕ್ತಾ ಇಲ್ಲ ನೋಡಿ ಪ್ರಸಾದ ಅನ್ನೋದು ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಈಜಿಯಾಗಿ ಮಾಡ್ಕೊಂಡ್ಬಿಡಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದೇ ರೀತಿ ನೀವು ಕೂಡ ತಪ್ಪದೇ ಒಂದ್ಸರಿ ಟ್ರೈ ಮಾಡ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಬಾಳೆಹಣ್ಣು ಜೇನುತುಪ್ಪ ತುಪ್ಪ ಬೆಲ್ಲ ಹಾಕ್ಬಿಟ್ಟು ಮಾಡೋದ್ರಿಂದ ತುಂಬಾ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಪ್ರಸಾದ ಆದ್ರೆ ತುಂಬಾ ಈಜಿಯಾಗಿ ಸಿಂಪಲ್ ಆಗಿ ತುಂಬಾ ಬೇಗ ಮಾಡ್ಕೋಬಹುದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 2-3 ನಿಮಿಷದಲ್ಲಿ ಮಾಡ್ಕೋಬಿಡಬಹುದು ಈ ಪ್ರಸಾದನ ಇದೇ ರೀತಿ ನೀವು ಕೂಡ ತಪ್ಪದೇ ಒಂದ್ಸರಿ ಟ್ರೈ ಮಾಡ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ